ಈಗ ಈಗ ನಿಮ್ಗೆ ಹೇಳೋದಾದ್ರೆ ಆನಕಂಥದ್ ಬಗ್ಗೆ ನಾನು ಈಗ ಪಾಪ ಯಡಿಯೂರಪ್ಪನವ್ರ ಕಷ್ಟ ಯಡಿಯೂರಪ್ಪನವ್ರಿಗೆ ಗೊತ್ತು ಅವ್ರದ್ದು ಮದುವೆ ಆಗಿದೆ ಸಾಮಗ್ರಿ ಸಿಗ್ತಾ ಇಲ್ಲ ಅವರಿಗೆ ಸೆಂಟ್ರಲ್ನವ್ರು ಕೊಡಬೇಕಾದಂತ ಜಿ ಎಸ್ ಟಿ ಏನಿದೆ ಅದು ಇಲ್ಲ ಇಲ್ಲಿ ಕಲೆಕ್ಷನ್ ಬಿದ್ದೋಗ್ಬಿಟ್ಟಿದೆ ತಿಳಿತ್ರಾ ಸಂಬಳ ಕೊಡಕ್ ದುಡ್ಡಿಲ್ಲ ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮತ್ ಪುನಃ ಯಡಿಯೂರಪ್ಪನವ್ರಿಗೆ ಪೇಚಿಗೆ ಸಿಕ್ಸಕ್ ನಾವು ಹೋಗಲ್ಲ ಏಲ ಸಾಫ್ಟ್ ಕಾರ್ ಇಸಿ ನೀವು ನಾವೆಲ್ಲ ದುರ್ದೈವ ಅವರಿಗೆ ಸರ್ಕಾರ ನಡೆಸಕ್ ಬರಲ್ಲ ಕಾಂಗ್ರೆಸ್ನವರಿಗೆ ಅಪೋಸಿಷನ್ ನಡೆಸಕ್ ಬರಲ್ಲ ನಾವೇನಿದ್ರು ರೂಲಿಂಗ್ ಪಾರ್ಟಿನೇ ಕರೆಕ್ಟ್ ಅಪೋಸಿಷನ್ ನಮಗೆ ಆಗಲ್ಲ ಬಿಜೆಪಿಯವ್ರು ರೂಲಿಂಗ್ ಆಗಕ್ಕೆ ಆಗಲ್ಲ ಅಪೋಸಿಷನ್ ಕರೆಕ್ಟ್ ಅವರು ಇವತ್ತೇನಾಗಿದೆ ಅವರಿಗೆ ಸೆಟ್ಲ್ ಆಗಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ದುಡ್ಡಿಲ್ಲ ಅಲ್ಲಿ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಮೂರು ಲಕ್ಷ ಮನೆ ಬಿತ್ತು ದುಡ್ಡಿಲ್ಲ ಈ ಮಾತನ್ನ ನಾನು ಕೌನ್ಸಿಲ್ ಅಲ್ಲಿ ಹೇಳಿದ್ದೇನೆ ನಾವು ಅಪೋಸಿಷನ್ ಲಾಯಕ್ ಅಲ್ಲ ನೀವು ಆಡಳಿತ ನಡೆಸಕ್ ಲಾಯಕ್ ಅಲ್ಲ ನೀವು ಇಲ್ಲಿ ಬರ್ಬೇಕು ಅಲ್ಲಿ ಹೋದ್ರನ್ನ ಅದು ಸರಿ ಹೋಗೋದು ಅಂತ ಹೇಳಿ ಅಂತ ಸೊ ಅದೇನಾಗಿದೆ ಅಂತ ಹೇಳಿದ್ರೆ ಇವ್ರು ಹಂಗಲ್ಲ ನಾವಂತೂ ಬಿಡಿ ಹುಟ್ಲಿಂದಲೇ ವಿರೋಧ ಮಾಡ್ಕೊಂಡು ಬಂದಿದ್ವಿ ಆಸ್ ಎ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಪೋಸಿಷನ್ ಅಲ್ಲಿ ಕೆಲಸ ಮಾಡರೋದು ಕಡಿಮೆ

ಹೋರಾಟ ಮಾಡಿ ಜನರಿಗೆ ಮೈದಾನಕ್ಕೆ ತರಬೇಕಾದಂಥದ್ದು ಇಲ್ಲ ಆಮೇಲೆ ಇನ್ನೊಂದು ಏನು ನೋಷನ್ ಇದೆ ನಿಮ್ಗೆ ಹೇಳ್ತೀನಿ ಇದು ಕೇವಲ ಮುಸಲ್ಮಾನರಿಗೆ ಎಫೆಕ್ಟ್ ಆಗೈತೆ ಅದನ್ನು ಮರ್ತುಬಿಡಿ ಇಲ್ಲ ಹದಿನೈದು ಪರ್ಸೆಂಟು ಅಲೆಮಾರಿಗಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ ದಲಿತರಿದ್ದಾರೆ ಮೂವತ್ತೈದು ಪರ್ಸೆಂಟ್ ಮೂರು ಪರ್ಸೆಂಟು ದೇವದಾಸಿಯರ್ ಇದಾರೆ ಅವ್ರ ಮಕ್ಳಿಗೆ ಯಾರಪ್ಪ ಎಲ್ಲಿಂದ ತರಬೇಕವ್ರು ಅದೇ ರೀತಿ ಊರು ಊರು ವ್ಯಾಪಾರ ಮಾಡ್ತಕ್ಕಂಥವ್ರು ಇಂಥವ್ರು ಕರೆ ಭಾರತ ದೇಶದಲ್ಲಿ ಹನ್ನೆರಡು ಪರ್ಸೆಂಟ್ ಇದ್ದಾರೆ ಇವೆಲ್ಲ ಸೆನ್ಸಸ್ ತೆಗೆದು ನಾವು ಜಿತೇಂದ್ರ ಪ್ರಸಾದಿಗೆ ಕೊಟ್ಟಿದ್ದೀವಿ ಇದೆಲ್ಲ ಸೇರಿಸಿದ್ರೆ ಎಪ್ಪತ್ಮೂರು ಪರ್ಸೆಂಟ್ ಬರುತ್ತೆ ಈ ಎಪ್ಪತ್ಮೂರು ಪರ್ಸೆಂಟ್ ಈಗ ಹಾಕ್ತಾರೆ ಆಯ್ತು ಅವ್ರಿಗೆ ನಾಗರಿಕತೆ ನೀವು ಕೊಡ್ತೀನಿ ಅಂತೀರಿ ಯಾವ್ದ್ರಲ್ಲಿ ಕೊಡ್ತೀರಿ ಅವನಿಗೆ ಕೇಳ ನಿನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ ಇಲ್ಲ ನೀನು ಪಾಕಿಸ್ತಾನದಿಂದ ಬಂದಿದೆಯಾ ಇಲ್ಲ ನಾನು ಹಿಂದೂಸ್ತಾನದಲ್ಲಿರೋ ಹಿಂದೂ ಇಲ್ಲ ನಿನಗಿಲ್ಲ ನೀನು ಹೋಗು ಡಿಟೆನ್ಷನ್ ಸೆಂಟ್ರಿಗೆ ಇವತ್ತು ಅಲ್ಲಿ ಸತ್ತಿಲ್ವಾ ಜಯ ಘೋಷ್ ಅಂತೇಳಿ ಮೊನ್ನೆ ಈ ಫಾದರ್ ಇಸ್ ಡೈಡ್ ಸೋಶಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ದೀರಿ ಇವತ್ತಲ್ಲ ಅಸ್ಸಾಮಲ್ ಸಿಕ್ಕಿರೋದೇನು ಹದಿನಾಲ್ಕು ಲಕ್ಷ ಜನ ಹಿಂದೂಗಳು ಎನ್ ಆರ್ ಸಿಂದ ಹೊರಗೆ ನಾಲ್ಕೇ ಲಕ್ಷ ಜನ ಸಾಬರು ಸೊ ಇದನ್ನ ನೀವು ನೀವು ಕೇಳ್ತಕ್ಕಂಥ ರೆಕಾರ್ಡ್ ಏನು ಈಗ ನನಗೆ ನಿಮ್ಮಪ್ಪ ಮದುವೆ ಅಲ್ಲಾದ ಅಂದ್ರೆ ನಾನು ಏನ್ ಹೇಳಿ ನಮ್ಮ ನಮ್ಮಪ್ಪ ಮದುವೆ ಆಗದಾಗ ಯಾರದು ಎಲ್ಲ ಈ ಇದನ್ನ ನೀವು ಎನ್ ಪಿ ಆರ್ ಅಲ್ಲಿ ಕೇಳಿದ್ರೆ ಏನು ಈ ನಂದೇ ಬರ್ತ್ ಸರ್ಟಿಫಿಕೇಟ್ ನಾನು ಹೇಳದ್ನಲ್ಲ ನಾನು ಹುಟ್ಟಿದ್ರೆ ರಾಣೆಬಂದ್ರದಲ್ಲಿ ಅಲ್ಲಿ ಏನು ಹೆಸರು ಬರ್ತಿದ್ದಾರೆ ಮಹಬೂಬ್ ಅಲಿ ಖಾನ್ ಬರ್ದ ನಮ್ಮ ತಾಯಿ ಮಾವ ಬರುಸ್ದ ಅವನಿಗೆ ಬೇಕಾದ ಹೆಸರು ನಾಮಕರಣ ಇಲ್ಲ ನಮ್ಮಲ್ಲಿ ಮಗು ಸಾಧಾರಣವಾಗಿ ಒಂದು ವರ್ಷ ಆದಮೇಲೆ ನಾಮಕರಣ ಹೆಸರು ಇಡ್ತಾರೆ ಮಹಬೂಬ್ ಖಾನ್ ಅಂತ ಅಲ್ಲಿ ಹೆಸ್ರು ಇದೆ ಇಲ್ಲಿ ನಾನು ಉತಾರಿಯಲ್ಲಿ ರಾಣೆಬೆನ್ನೂರು ಐರಣಿಯಲ್ಲಿ ಉತಾರಿ ಮೆಡ್ಲೇರಿಯಲ್ಲಿ ತೆಗೆದ್ರೆ ಮಹಬೂಬ್ ಖಾನ್ ಅಂತ ಸಿಗತ್ತೆ ನಮ್ಮ ಅಪ್ಪನ ಹೆಸ್ರು ಇದೆ ಅವನ ಹೆಸ್ರು ಇದೆ ನನ್ನ ಹೆಸರು ಈಗ ಸಿ ಎಮ್ ಇಬ್ರಾಹಿಂ ಇದನ್ನು ಅವನು ಹೇಳ್ತಾನೆ ಇಲ್ಲ ನೀನಲ್ಲ ನೀನ್ ಡಿ ಡೌಟ್ಫುಲ್ಲು ಡೌಟ್ಫುಲ್ ಆದ್ರೆ ಟ್ರಿಬ್ಯುನಲ್ಲಿ ಹೋಗು ಟ್ರಿಬ್ಯುನಲ್ ಅಲ್ಲಿ ಅಲ್ಲಿ ಆಮೇಲೆ ನಾನು ಡಿಟೆನ್ಷನ್ ಕ್ಯಾಂಪಿಗೆ ಹೋಗ್ಬೇಕಾ ಯಾರು ಈ ಕೇಜ್ರಿವಾಲ್ ಪಾಪ್ ಹೇಳಿದ್ರು ನಿನ್ನೆ ಅವ್ರ ರೆಸೊಲ್ಯೂಷನ್ ಪಾಸ್ ಮಾಡಿದ ಅರವತ್ತೊಂದು ಜನ ಎಮ್ ಎಲ್ ಎಗಳ ಅಪ್ಪನಿಗೆ ಹುಟ್ಟಿದ ಸರ್ಟಿಫಿಕೇಟ್ ಇಲ್ಲ ನಂದೇ ಇಲ್ಲ ಅಂದ್ರೆ ಕೇಜ್ರಿವಾಲ್ ಸೊ ಅದಕ್ಕೆ ನೀವು ನುಸುಳಿ ಬಂದವರನ್ನು ಹೊರಗೆ ಹಾಕಬೇಕು ಅದನ್ನು ಅದಕ್ಕೆ ನಮ್ಮ ಪೊಲೀಸರು ಸಮರ್ಥರು ಈ ಏರಿಯಾ ಕಮರಿಪೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಇಲ್ಲಿ ಕಟ್ ಪ್ಯಾಕೆಟ್ ಮಾಡೋನು ಯಾರು ನೀವು ತೆಗೆದು ಲಿಸ್ಟ್ ಕೊಡ್ತಾರೆ ನಿಮಗೆ ಅವ್ರಿಗೆ ಗೊತ್ತಿಲ್ಲದರು ಕಳ್ಳರಿಲ್ಲ ಅವ್ರಿಗೆ ಗೊತ್ತಿಲ್ಲದರು ನುಸುಳು ಬಂದವರಿಲ್ಲ